ಆರೋಗ್ಯ ಸಮಸ್ಯೆಗೆ ರಾಮಬಾಣ, ಹಿತ್ತಲ ಗಿಡ ಅಡಿಗೆ ಮನೆಯೇ ಪರಿಪೂರ್ಣ. ಸರಳ ಚಿಕಿತ್ಸೆ ಕಾಪಾಡುತ್ತೆ ಅಣುಕ್ಷಣ. ಇದು ಕಿಶೋರ್ ಸೂತ್ರ, ಸುಖಿ ಜೀವನದ ಆರೋಗ್ಯ ಮಂತ್ರ. ಸ್ನೇಹಿತರೆ, ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ಕಿಶೋರ್ ಸೂತ್ರದಲ್ಲಿ ದೀರ್ಘಕಾಲೀನವಾದಂತಹ ಅನೇಕ ಸಮಸ್ಯೆಗಳಿಂದ ಹಿಡಿದು ನವನವೀನ ಸಮಸ್ಯೆಗಳವರೆಗೂ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಂತಹ ದೃಷ್ಟಿಕೋನದಲ್ಲಿ ನಾವು ಆಯುರ್ವೇದಿಯ ಮನೆ ಮದ್ದುಗಳ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ನಿಮ್ಗೆ ತಿಳಿಸ್ಕೊಡ್ತಕ್ಕಂತಹ ಸಂಗತಿ ಅನಿಮಿಯಾ, ರಕ್ತಹೀನತೆ, ಅದರಲ್ಲೂ ವಿಶೇಷವಾಗಿ ಐರನ್ ಡಿಫಿಷಿಯನ್ಸಿ ಅನಿಮಿಯಾ, ರಕ್ತದಲ್ಲಿ ಕಬ್ಬಿಣಾಂಶದ ಕೊರತೆ. ನಾವೆಲ್ಲರೂ ಪಾಂಡು ಮಹಾರಾಜನ ಕೇಳಿದೀವಲ್ಲ, ಒಂದು ಮೈಥಾಲಜಿಕಲ್ ಕಥೆಯನ್ನು ಹೇಳಿ ಇವತ್ತು ನನ್ನ ಮಾತನ್ನು ಮುಂದುವರಿಸ್ತೇನೆ. ಪಾಂಡು ಮಹಾರಾಜ, ಪಾಂಡು, ಆ ಪಾಂಡು ಮಹಾರಾಜನಿಗೆ ಕೂಡ ಈ ಒಂದು ಸಮಸ್ಯೆ ಇತ್ತು ಅಂತಕ್ಕಂಥದ್ದನ್ನು ಕೇಳ್ಪಟ್ಟಿದ್ದೀವಿ ಐತಿಹ್ಯದಲ್ಲಿ ಅಥವಾ ಇತಿಹಾಸದಲ್ಲಿ. ಪಾಂಡು ಮಹಾರಾಜನಿಗೆ ಈ ಒಂದು ಸಮಸ್ಯೆ ಇದ್ದಿದ್ದರಿಂದ ನಾವೆಲ್ಲ ಟಿ ವಿಲಿ ಸೀರಿಯಲ್ಲೇ ನೋಡಿರ್ತೀವಿ, ಪಾಂಡು ಮಹಾರಾಜ ಅಂತ ಹೇಳಿದ ತಕ್ಷಣ ತುಂಬ ಲೀನ್ ವಿಲ್ಟ್ ಕೃಶದೇಹಿ ದುರ್ಬಲ ವ್ಯಕ್ತಿತ್ವವನ್ನೇ ನಮಗೆ ಚಿತ್ರೀಕರಣದಲ್ಲಿ ಸಿಗುತ್ತಲ್ವಾ, ಅದೇ ಥರ ನಮಗೆ ಪಾಂಡು ಇದ್ದಾಗ ಆಗತ್ತೆ. ಅನಿಮಿಯಾಗೆ ಸಂಸ್ಕೃತದ ಪದ ಪಾಂಡು. ಪಾಂಡು ಇಸ್ ಈಕ್ವಲ್ ಟು ಅನಿಮಿಯಾ, ಅನಿಮಿಯಾ ಇಸ್ ಈಕ್ವಲ್ ಟು ರಕ್ತಹೀನತೆ. ಸ್ಪೆಸಿಫಿಕ್ಕಾಗಿ ನಾವು ಇವತ್ತು ಚರ್ಚೆ ಮಾಡ್ತಕ್ಕಂತಹ ಸಂಗತಿ ರಕ್ತದಲ್ಲಿ ಕಬ್ಬಿಣಾಂಶದ ಕೊರತೆ. ಹೀಗಾಗಿ ನಮಗೆ ಶರೀರ ಚೆನ್ನಾಗಿ ಅಭಿವೃದ್ಧಿ ಆಗ್ತಿಲ್ಲ, ಕೃಶವಾಗಿದ್ದೀವಿ, ಊಟ ನೋಡಿದರೆ ಸೇರಲ್ಲ, ಅಪೇಕ್ಷೆನೇ ಇಲ್ಲರಿ ಊಟ ಮಾಡೋಕ್ಕೆ. ತಾಯಿ ಹೇಳ್ತಾಳೆ ಈ ಮಾತನ್ನು, ಸಾರ್ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ, ಎಷ್ಟು ಸ್ವಾದಿಷ್ಟವಾಗಿರುತ್ತೆ, ನೋಡೋಕ್ಕಂತೂ ತುಂಬ ಸದೃಶವಾಗಿರುತ್ತೆ, ಘಮ ಘಮ ಪರಿಮಳ, ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ನನ್ನ ಅಡುಗೆನ ಮೆಚ್ಚುತ್ತಾರೆ, ಈ ನನ್ನ ಮಗ ಅಥವಾ ಈ ನನ್ನ ಮಗಳು ಊಟವೇ ಬೇಡ ಅಂತಾಳೆ, ಊಟವನ್ನು ನಿರಾಕರಿಸ್ತಾಳೆ, ಸದಾ ಕಾಲ ಸುಸ್ತು ಅಂತಾಳೆ, ಏನು ಮಾಡೋಕ್ಕೂ ಚೈತನ್ಯ ಇಲ್ಲ, ಲವಲವಿಕೆ ಇಲ್ಲವೇ ಇಲ್ಲ, ಆಟ ಇಲ್ಲ, ಪಾಠ ಇಲ್ಲ, ಚುರುಕಾಗಿ ಇಲ್ಲ ಬುದ್ಧಿಶಕ್ತಿ, ನಾಲ್ಕು ಮೆಟ್ಲು ಹತ್ತಿದ್ರೆ ಸಾಕು ಕೂತ್ಕೊಂಡ್ಬಿಡ್ಬೇಕು ಅಂತಾಳೆ. ಇದು ಒಂದು ವಯಸ್ಸಾ ಸರ್, ಏನು ರೋಗ ಬಂದುಬಿಟ್ಟಿದೆ ನೋಡಿ, ಇದು ರೋಗ ಅಲ್ಲ ರೀ, ಇದೊಂದು ಅವಸ್ಥೆ. ಯಾಕೆ ರೋಗ ಅಲ್ಲ, ಯಾವುದು ದೀರ್ಘಕಾಲೀನವಾಗಿ ವ್ಯವಸ್ಥಿತವಾಗಿಲ್ವೋ ಅದಕ್ಕೆ ಆವಾಗ ನಾವು ಒಂದು ಅವಸ್ಥೆ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ತರ್ಜುಮೆ ಮಾಡೋದಾದರೆ, ದಟ್ ವಿಚ್ ಈಸ್ ನಾಟ್ ಇನ್ ಎನ್ ಆರ್ಡರ್ ಫಾರ್ ಎ ಕ್ರಾನಿಕ್ ಗಿವನ್ ಪಾಯಿಂಟ್ ಆಫ್ ಟೈಮ್ ಈಸ್ ಕಾಲ್ಡ್ ಆ್ಯಸ್ ಎ ಸಿಂಪಲ್ ಟಿಪಿಕಲ್ ಡಿಸಾರ್ಡರ್ ಅಂತಕ್ಕಂಥದ್ದು. ಮೆಟ್ಲು ಹತ್ತಬೇಕು ಆಯಾಸ, ಓದಕ್ಕೆ ಮನಸ್ಸಿಲ್ಲ, ಬುದ್ಧಿ ಚುರುಕಾಗಿಲ್ಲ, ಊಟ ಮಾಡೋಕ್ಕೆ ಅಪೇಕ್ಷೆ ಇಲ್ಲ, ಲವಲವಿಕೆ ಇಲ್ಲ, ಯಾವಾಗ ನೋಡಿದ್ರು ಹಿಂಗೆ ಅಯ್ಯೋ ಸತ್ತ ಹೆಣತ್ತರ ಬದುಕಿರ್ತಾಳೆ ಸರ್, ಇದೇ ಮಾತ್ರ ಉತ್ಪ್ರೇಕ್ಷೆ ಇಲ್ಲ, ಜೀವಂತ ಹೆಣತ್ತರ ಓಡಾಡ್ತಿರ್ತಾರೆ ಸರ್, ಏನೂ ಶಕ್ತಿ ಇಲ್ಲ. ಇದನ್ನೆಲ್ಲ ಸಂಪಾದನೆ ಮಾಡಬೇಕು ಅಂದರೆ ನಮ್ಮ ರಕ್ತದಲ್ಲಿ ಕಬ್ಬಿಣಾಂಶ ಸುಸ್ಥಿತಿಗೆ ಸ್ವಸ್ಥಾನಕ್ಕೆ ಸದಾ ಸರ್ವಕಾಲ ಇರಬೇಕು. ಒಂದು 11-12 ಗ್ರಾಮು ಹಿಮೋಗ್ಲೋಬಿನ್ ಇತ್ತು ಅಂದ ತಕ್ಷಣ ಒಂದು ಎನರ್ಜಿ, ಒಂದು ಚೈತನ್ಯ ಆ ಒಂದು ಪರ್ಸ್ಪೆಕ್ಟಿವಲ್ಲಿ ಬಂದ್ಬಿಡುತ್ತೆ. ಸೊ ಏನಿದೆ, ಅದಕ್ಕೆ ಮಾತ್ರೆ ತೊಗೋಬೇಕಾ, ಕಬ್ಬಿಣ ತಿನ್ನಬೇಕಾ, ಕಬ್ಬಿಣ ತಿನ್ನಬೇಡ್ರಿ, ಕಬ್ಬಿಣದ ಪಾತ್ರೆಯಲ್ಲಿ ತಿನ್ನಿ, ಕಬ್ಬಿಣದ ಟ್ರೇಸ್ ಎಲಿಮೆಂಟ್ಸು ಆಟೋಮೆಟಿಕಲಿ ಅಬ್ಸರ್ಬ್ಷನ್ ಆಗುತ್ತೆ. ಇವತ್ತಿನ ಹಿಂದಿನ ಕಾಲದಲ್ಲಿ ಪಾಂಡು ರೋಗ ಅಥವಾ ಅನಿಮಿಯಾ ಅಂದರೆ ತೀರ ದುರ್ಬಲರು, ಊಟಕ್ಕೆ ಇಲ್ಲದೇ ಇರತಕ್ಕಂಥವ್ರು, ಕಡು ಬಡವರು, ಇನ್ನೇನು ಸಂಪಾದನೆ ಎಷ್ಟು ಆಗ್ತಾನೆ ಇಲ್ಲ ಅಥವಾ ಮಾಡ್ತಕ್ಕಂಥ ಸಂಪಾದನೆ ಕೈಗೆ ಬಾಯಿಗೆ ಸಾಲ್ತಿಲ್ಲ, ಈ ಪರಿಸ್ಥಿತಿ ಇರತಕ್ಕಂಥ ಅನಿಮಿಯಾ. ಐ ಆಮ್ ನಾಟ್ ಎಕ್ಸಾಜುರೇಟಿಂಗ್, ಇದು ವಾಸ್ತವಿಕ ಸಂಗತಿ. ಇವತ್ತು ಅತ್ಯಂತ ಹೈ ಲೆವೆಲ್ ಫ್ಯಾಮಿಲೀಸಲ್ಲಿ, ಹೈ ಲೆವೆಲ್ ಫ್ಯಾಮಿಲೀಸ್ ಅಂದರೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ದುಡಿಮೆ, ಕೈ ತುಂಬ ಕೆಲಸ, ತಲೆ ತುಂಬ ಬುದ್ಧಿ, ಎಲ್ಲ ವಿದ್ಯೆ ಇರ್ತಕ್ಕಂಥವ್ರ ಮಕ್ಕಳಲ್ಲಿ ನಾವು ಅನಿಮಿಯವನ್ನು ನೋಡ್ತಾ ಇದ್ದೀವಿ. ಪಾಲಿಶ್ಡು, ಪ್ರೋಸೆಸ್ಡು, ಲೇಪಿತವಾದಂತಹ ಪಾತ್ರೆಗಳಲ್ಲಿ ಅಂದರೆ ಓವರ್ ಕೋಟೆಡ್ ಪಾತ್ರೆಗಳಲ್ಲಿ ನಾವೇನು ಅಡುಗೆಯನ್ನು ಸೇವನೆ ಮಾಡ್ತೀವಿ, ಅಡುಗೆಯನ್ನು ಬೇಯಿಸ್ತೀವಿ, ಅಡುಗೆಯನ್ನು ತಿಂತೀವಿ, ಹೆಚ್ಚಿನ ಅಲ್ಯೂಮಿನಿಯಮ್ಮು ಹಿಂಡಾಲಿಯಮ್ನೇನು ಬಳಸ್ತೀವಿ ಕುಕ್ಕರು, ದಿಸ್ ಈಸ್ ಅಥವಾ ದಿಸ್ ಮೈಟ್ ಬಿ ಒನ್ ಆಫ್ ದ ಪ್ರಾಮಿನೆಂಟ್ ಕಾಸಸ್ ಫಾರ್ ದ ನಾನ್ ರಿಪೇರ್ ಆಫ್ ಅನಿಮಿಯಾ ಅಂದರೆ ತಪ್ಪಾಗಲಾರದು. ಸಿಂಪಲ್ ಕಬ್ಬಿಣದ ಬಾಂಡ್ಲಿ ರೀ, ಸಿಂಪಲ್ 50-100 ರೂಪಾಯಿ ಸಿಗತಕ್ಕಂಥ ಕಬ್ಬಿಣದ ಬಾಂಡ್ಲಿ, ಕಬ್ಬಿಣದ ಪಾತ್ರೆ, ಅನೇಕ ಹಂತದಲ್ಲಿ ಟ್ರೇಸ್ ಎಲಿಮೆಂಟ್ಸು ಶರೀರಕ್ಕೆ ಅಬ್ಸಾರ್ಬ್ ಆಗ್ತಕ್ಕಂಥ ಪರ್ಸ್ಪೆಕ್ಟಿವಲ್ಲಿ ಒಂದು ರಾಮಬಾಣವ ಕೆಲಸ ಮಾಡುತ್ತೆ. ದುಡ್ಡಿಡಬೇಕಲ್ವಾ, ಒಳ್ಳೆ ಹೆಮಟನಿಕ್ ಟಾನಿಕ್ ಬರ್ಕೊಟ್ಬಿಡಿ ಸರ್, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 15 ಮೇಲೆ ಕೊಡಿಸ್ಬಿಡ್ತೀವಿ,
ಎಷ್ಟು ಅಂದ್ಕೊಂಡಿದ್ದೀರಿ ಟಾನಿಕ್ಕು? ಕನಿಷ್ಠ ಪಕ್ಷ 75-150 ರೂಪಾಯಿ ಲೋಯರ್ ಸೆಗ್ಮೆಂಟು. ಇನ್ನೂ ಒಂದು ಅಪ್ಪರ್ ಸೆಗ್ಮೆಂಟ್ ಆಯುರ್ವೇದದ್ದೇ ಹೇಳ್ತಿದ್ದೀನಿ, ಅಪ್ಪರ್ ಸೆಗ್ಮೆಂಟ್ ಅಂದರೆ 300-400 ರೂಪಾಯಿವರೆಗೂ ಒಂದು ಬಾಟ್ಲಿಗೆ ತಿಂಗಳಿಗೆ 3-4 ಬಾಟ್ಲು ಕನಿಷ್ಠ ಪಕ್ಷ ನಾವು ತೊಗೊಳ್ಳೇಬೇಕಾಗುತ್ತೆ ಮಾರ್ಜಿನಲ್ ರೈಸ್ಗೆ. ಇದು ತೊಗೊಳ್ಳೋ ತಪ್ಪಾ? ತಪ್ಪಲ್ಲ. ಅನಿವಾರ್ಯತೆ ಇದ್ದಾಗ ಖಂಡಿತವಾಗಲೂ ನೀವು ಬೇಡ ಅಂದರೂ ನಾವುಗಳು ಕೊಡ್ತೀವಿ, ಅದು ನೀವು ತೊಗೊಳ್ಳೇಬೇಕು, ಯಾಕಂದರೆ ನೀವು ಆರೋಗ್ಯವಾಗಿ ಬದುಕಬೇಕು. ಆದರೆ ನಿಮ್ಮ ಹಂತದಲ್ಲಿ ನೆಗ್ಲಿಜೆನ್ಸ್ ಇರುತ್ತಲ್ಲ, ಕೇರ್ ಮಾಡದೇ ಇರತಕ್ಕಂಥದ್ದು ಇದೆಯಲ್ಲ, ಬೇಕಾಬಿಟ್ಟಿ ಆಹಾರ ಪದ್ಧತಿಗಳಿದೆಯಲ್ಲ, ಅದ್ರ ಬಗ್ಗೆ ನಾನು ದನಿ ಎತ್ತಕ್ಕಂಥ ಒಂದು ಸುಸಂದರ್ಭ ಇದು. ಸೊಪ್ಪು ಸರ್ ನಾನು ತಿನ್ನಲ್ಲ ಸರ್, ಏ ನುಗ್ಗೆಕಾಯಿ ಏ ಅದು ಅಸಹ್ಯ ತಿನ್ನೋಕ್ಕೆ ನನಗೆ ದೂರ, ಈ ಥರದ ಮನೋಕಲ್ಪನೆಗಳಿಂದ ಹೊರಗೆ ಬಂದು ಹೆಚ್ಚಿನ ಮಟ್ಟದಲ್ಲಿ ನಾರು ಬೇರು ಸೊಪ್ಪು ಸಗದೆ ತಿಂದವನಿಗೆ ರಕ್ತದಲ್ಲಿ ಕಬ್ಬಿಣಾಂಶದ ಕೊರತೆ ಆಗೋದೇ ಇಲ್ಲ. ದಿಸ್ ಇಸ್ ದ ಚೀಪೆಸ್ಟ್ ಫುಡ್ ರೀ. ಡಾಕ್ಟರ್ ಹತ್ರ ಹೋಗಿ ಮಾತ್ರೆ ತೊಗೊಳೋಕ್ಕಿಂತ ಬದಲಾಗಿ ಹೆಚ್ಚಿನ ಮಟ್ಟದ ಸೊಪ್ಪು, ನುಗ್ಗೆ ಸೊಪ್ಪಿಂದ ಹಿಡಿದು ಪಾಲಕ್ ಸೊಪ್ಪಿನವರೆಗೂ ಅತಿ ಹೆಚ್ಚಿನ ಮಟ್ಟದಲ್ಲಿ ನೀವು ಸೊಪ್ಪನ್ನು ಪ್ರತಿನಿತ್ಯ ಸೇವನೆ ಮಾಡ್ತಕ್ಕಂಥದ್ದು ಇಸ್ ಒನ್ ಆಫ್ ದ ಬೆಸ್ಟ್ ರೆಮಿಡೀಸ್. ಅಂಜೂರ, ಖರ್ಜೂರ, ಒಣದ್ರಾಕ್ಷಿ, ಜೇನುತುಪ್ಪ. ಜೇನುತುಪ್ಪದಲ್ಲೂ ಒಳ್ಳೆಯ ಕಬ್ಬಿಣಾಂಶ ಇದೆ. ಅಂಜೂರ ಯಾರಿಗೂ ಗೊತ್ತಿಲ್ಲ, ಖರ್ಜೂರ, ದ್ರಾಕ್ಷಿ ಮತ್ತು ಜೇನುತುಪ್ಪ 4 ಇನ್ಗ್ರೀಡಿಯೆಂಟು. ಸರ್ ತುಂಬ ದುಬಾರಿ ಅಲ್ವಾ ಇವೆಲ್ಲ, ಅಂಜೂರ ಖರ್ಜೂರ? ನಾನು ಹೇಳಿದ್ನಲ್ರಿ ಒಂದು ಹೆಮಟನಿಕ್ ಸಿರಪ್ ಬೆಲೆ ಎಷ್ಟು ಅಂತ, ಸುಮ್ಮನೆ ಕೇಳ್ಕೊಂಬನ್ನಿ, ತೊಗೊಳ್ಳೋದು ಬೇಡ. ಅದ್ರ ಬೆಲೆನ ಕಂಪೇರ್ ಮಾಡ್ಕೊಳ್ಳಿ, ಅಂಜೂರ ಖರ್ಜೂರ ದ್ರಾಕ್ಷಿ ಜೇನುತುಪ್ಪದ ಬೆಲೆಯನ್ನು ನೀವೇ ಕಂಪೇರ್ ಮಾಡ್ಕೊಳ್ಳಿ. ಅದೇನು ಒಂದು ಬಾಟ್ಲ್ ತೊಗೋತಿರಲ್ಲ, ಆ ಬಾಟ್ಲಿಗೆ ಒಂದು ಬಾಟ್ಲು ಒಂದು ವಾರಕ್ಕೆ ಬರುತ್ತೆ, ಆ ಥರ ತಿಂಗಳು 4 ಬಾಟ್ಲು ತೊಗೋಬೇಕು, ಅದರ ಬೆಲೆಯನ್ನು ನಾನು ಹೇಳಿದೆ. ಸೊ ಒಂದು ಬಾಟ್ಲಿನ ಬೆಲೆಯಲ್ಲಿ ನೀವು ಇಡೀ ತಿಂಗಳು ನಿಮ್ಮ ಅನಿಮಿಯನ ವೃದ್ಧಿಸ್ತಕ್ಕಂಥ ಸ್ವಸ್ಥಿತಿಗೆ ಐರನ್ ಕಂಟೆಂಟ್ನ ಬ್ಲಡ್ಡಲ್ಲಿ ಸ್ಟೆಬಿಲೈಸ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಹಿಂಗೆ ಸಾಧ್ಯ. ಏನು ಮಾಡೋದು, ಇದನ್ನು ಹೇಗೆ ತೊಗೊಳ್ಳೋದು? ಅಂಜೂರ, ಖರ್ಜೂರ, ಒಣದ್ರಾಕ್ಷಿ, ಅದರಲ್ಲೂ ಬೀಜ ಇರ್ತಕ್ಕಂಥ ವೆರೈಟಿ. ಒಣದ್ರಾಕ್ಷಿಲಿ 2 ಜಾತಿ ಬರುತ್ತೆ, ಒಂದು ಬೀಜಯುಕ್ತವಾದದ್ದು, ಬೀಜರಹಿತವಾದದ್ದು. ಸೀಡ್ ವೆರೈಟಿಯ ಒಣದ್ರಾಕ್ಷಿನ ತೆಗೆದುಕೊಳ್ಳಿ, ಕರಿ ಕಬ್ಬಿಣದ ಬಟ್ಲು ಅಥವಾ ಕಬ್ಬಿಣದ ಬಾಂಡ್ಲಿ, ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ಏನು ಜಾಸ್ತಿನೇ ಜೇನುತುಪ್ಪ ಹಾಕಿ. ಹಳೆಯ ಜೇನುತುಪ್ಪ ನಿಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡ್ತಕ್ಕಂಥ ಪರ್ಸ್ಪೆಕ್ಟಿವಲ್ಲಿ ಒಂದು ರಾಮಬಾಣವ ಕೆಲಸ ಮಾಡುತ್ತೆ ಅಂತಕ್ಕಂಥ ಕರಿತೀವಿ. ಇದನ್ನು ಇಡೀ ರಾತ್ರಿ ನೆನೆಸಿಟ್ಬಿಡಿ, ಬೆಳಗ್ಗೆ ತೆಗಿರಿ, ಸ್ವಲ್ಪ ಕುಟ್ಟಾಣಿಯಲ್ಲೋ, ರುಬ್ಬುಗೊಂಡಲ್ಲೋ, ಕಲ್ಲು ರುಬ್ಬಲ್ಲೋ, ಮಿಕ್ಸಿಯಲ್ಲೋ, ಗ್ರೈಂಡ್ರಲ್ಲೋ ಫೈನ್ ಪೇಸ್ಟ್ ಮಾಡಿ. ಇದನ್ನು ನೀವು ಒಂದೇ ಒಂದು ಚಿಟಿಕೆ ಏಲಕ್ಕಿ ಹಾಕ್ಕೊಂಬಿಟ್ಟು ತಿನ್ನಿ. ಸಾರ್ ಸಾಕಾ? ತಿಂದು ನೋಡಿ, ತಿಂದು ನೋಡಿ, ಎನರ್ಜಿ ಲೆವೆಲ್ಸು ಸ್ಟೆಬಿಲೈಸ್ ಆಗುತ್ತೆ, ಹಿಮೋಗ್ಲೋಬಿನ್ನು ಡೌಟೇ ಇಲ್ಲದೆ ಜಾಸ್ತಿ ಆಗ್ತಾ ಬರುತ್ತೆ. ಗಮನೀಯವಾಗಿ, ಗಣನೀಯವಾಗಿ, ಕ್ರಮಬದ್ಧವಾಗಿ ನಿಮ್ಮ ಲವಲವಿಕೆಯನ್ನು ಜಾಸ್ತಿ ಮಾಡೋದು ಅಷ್ಟೇ ಅಲ್ಲದೆ ರಕ್ತದಲ್ಲಿ ಕಬ್ಬಿಣಾಂಶ ಸ್ಟೆಬಿಲೈಸ್ ಆಗ್ತಾ ಬರುತ್ತೆ. ಒಂದು 8 ಇದೆ ಅಂದರೆ ಒಂದು ತಿಂಗಳಲ್ಲಿ ಸುಮಾರು 8.5, 2-3 ತಿಂಗಳಲ್ಲಿ 9.5, ಹಿಂಗೆ 2-3 ತಿಂಗಳಲ್ಲಿ ನಿಮ್ಮ ಹಿಮೋಗ್ಲೋಬಿನ್ ಲೆವೆಲ್ಸು ಅನಿಮಿಯಾಗಿ ಸಂಬಂಧಪಟ್ಟ ಹಾಗೆ, ಐರನ್ ಡಿಫಿಷಿಯನ್ಸಿ ಅನಿಮಿಯಾಗಿ ಸಂಬಂಧಪಟ್ಟ ಹಾಗೆ ಸ್ಟೆಬಿಲೈಸ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತಕ್ಕಂಥದ್ದು. ಇದು ಜಾಸ್ತಿ ಆಗೋದೊಂದು, ಅದು ಮೆಡಿಕಲ್ ಪರ್ಸ್ಪೆಕ್ಟಿವ್ ಬಿಟ್ಬಿಡಿ. ನಾವು ಚುಚ್ತೀವಿ, ರಕ್ತ ತೆಗಿತೀವಿ, ಪರೀಕ್ಷೆ ಮಾಡ್ತೀವಿ, ಅದರ ಸ್ಟ್ಯಾಂಡರ್ಡ್ಸು ಹಿಂದೆ ಎಷ್ಟಿತ್ತು, ಮುಂದೆ ಎಷ್ಟಾಗಬೇಕು, ಈಗ ಎಷ್ಟಿದೆ, ಇವೆಲ್ಲ ವಿಸ್ತೃತವಾದಂಥ ಚರ್ಚೆಯನ್ನು ಅದು ನಮ್ಮ ಜವಾಬ್ದಾರಿ, ನಾವು ನಿಮಗೆ ತಿಳಿಸ್ಕೊಡ್ತೀವಿ. ನಿಮ್ಮ ಹಂತದಲ್ಲಿ ದೇರ್ ಶುಡ್ ಬಿ ಸಮ್ ಫಿನಾಮಿನಲ್ ಚೇಂಜ್ ಅಲ್ವಾ? ಸರಿ, ತೊಗೊಂಡು ಅಂದ ತಕ್ಷಣ ಬೇರೆ ಊಟದ ಆಸ್ವಾದನೆ ಜಾಸ್ತಿ ಆಗುತ್ತೆ, ಶರೀರಕ್ಕೆ ಸೇವನೆ ಮಾಡ್ತಕ್ಕಂಥ ಆಹಾರ ಚೆನ್ನಾಗಿ ಹಜಮ್ ಆಗುತ್ತೆ, ಚೆನ್ನಾಗಿ ಮಲಪ್ರವೃತ್ತಿ ಆಗುತ್ತೆ, ಚೆನ್ನಾಗಿ ಊಟ ಮಾಡಬೇಕು, ಒಳ್ಳೆ ಎನರ್ಜಿ ಬರಬೇಕು, ಒಳ್ಳೆ ಲವಲವಿಕೆ ಇರಬೇಕು, ನಮಗಿರ್ತಕ್ಕಂಥ ಬುದ್ಧಿ ತಾಕತ್ತು ಚಾತುರ್ಯತೆ ಚಾಕಚಕ್ಷತೆ ಎಲ್ಲವೂ ಸದ್ಬಳಕೆ ಆಗಬೇಕು. ಇವೆಲ್ಲ ಆಗಲಿಕ್ಕೆ ಇದೊಂದು ಸಿಂಪಲ್ ಟೂಲ್. ನಾವು ಹೈಯರ್ ಎಂಡು ಅಥವಾ ಒಳ್ಳೆ ಫೈನಾನ್ಷಿಯಲಿ ಸ್ಟೆಬಿಲೈಸ್ಡ್ ಫ್ಯಾಮಿಲೀಸಲ್ಲಿ ಅನಿಮಿಯಾ ಜಾಸ್ತಿ ಅಂತಕ್ಕಂಥ ಮಾತನ್ನು ಆಗಲಿ ಹೇಳಿದೆ. ಅಲ್ಲೇ ಆ್ಯಕ್ಚುಲಿ ಬಡವರ ಮನೆ ಊಟ ಚೆನ್ನ, ಶ್ರೀಮಂತರ ಮನೆ ನೋಟ ಚೆನ್ನ ಅಂತ ಹೇಳ್ತೀವಿ. ಶ್ರೀಮಂತರ ಮನೆಯಲ್ಲಿ ಅತ್ಯಂತ ಕೆಲವೊಂದು ಸಂದರ್ಭದಲ್ಲಿ, ನಾಟ್ ಆಲ್ವೇಸ್ ಅಟ್ ಆಲ್ ಟೈಮ್ಸ್ ಟು ಆಲ್ ಪೀಪಲ್, ಊಟದ ಬಗ್ಗೆ ಗಮನ ಇಲ್ಲ. ತುಂಬ ಲ್ಯಾವಿಶ್, ತುಂಬ ಎಕ್ಸ್ಪೆನ್ಸಿವ್ ಊಟ ತಿಂದ್ಬಿಟ್ರೆ ಒಳ್ಳೆ ಆಹಾರ ಬಂದುಬಿಡುತ್ತೆ, ಒಳ್ಳೆ ಶಕ್ತಿ ಬಂದುಬಿಡುತ್ತೆ, ಒಳ್ಳೆ ನರಿಶ್ಮೆಂಟ್ ಬಂದುಬಿಡುತ್ತೆ. ಗುಣಮಟ್ಟದ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು. ನೀವೆಷ್ಟೋ ಸಲ ಈ ಕೋಟೆಡ್ ತವಾಗಳು, ಕೋಟೆಡ್ ಬಾಂಡ್ಲಿ, ಕೋಟೆಡ್ ಕುಕ್ಕರ್ಗಳು ಎಲ್ಲನೂ ಇವತ್ತು ಏನು ತುಂಬ ಅನೇಕವಾದಂಥ
ಪ್ರೊಸೆಸ್ಡ್ ಮೆಟಲ್ಸಲ್ಲಿ ಏನು ಊಟ ಮಾಡ್ತಿದ್ದೀವಿ, ಅದರಲ್ಲಿ ಅನ್ನವನ್ನು ಬೇಯಿಸ್ತಾ ಇದ್ದೀವಿ. ಎಷ್ಟೋ ಸಂದರ್ಭದಲ್ಲಿ ಸಿಂಪಲ್ ಮಣ್ಣಿನ ತಟ್ಟೆಯಲ್ಲಿ ಊಟ ಮಾಡಿದರೆ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಸಿಂಪಲ್ ಮಣ್ಣಿನ ತಟ್ಟೆ ರೀ, ಹಿಂದಿನ ಕಾಲದವ್ರು ದಡ್ರಲ್ಲ. ನಾವು ಇವತ್ತು ಫೈಬರ್ ಪ್ಲೇಟ್ಸು, ಥರ್ಮೋಕೋಲ್ ಪ್ಲೇಟ್ಸು, ಬೋಂಡಾ ಬಜ್ಜಿ ಅಂತೂ ಬಿಡಿ, ನ್ಯೂಸ್ ಪೇಪರಲ್ಲಿ ತಿಂದು ಲೆಡ್ನ ಒಳಗೆ ಹಾಕೋತಿದ್ದೀವಿ ಶರೀರದೊಳಗೆ ಸೀಸವನ್ನು. ಹೀಗೆ ಅನೇಕ ಕೃತಕವಾದಂತಹ ಪ್ರೊಸೆಸ್ಡು, ಜಂಕು, ಅನ್ವಾಂಟೆಡ್ ಕೆಮಿಕಲ್ಸ್ನ ಶರೀರಕ್ಕೆ ಹಾಕೋತಿದ್ವಿ. ಡ್ಯೂ ಎವರ್ ಥಿಂಕ್ ಈಟಿಂಗ್ ಇನ್ ಎ ಥರ್ಮೋಕೋಲ್ ಪ್ಲೇಟ್ ಇಸ್ ಸೇಫ್? ಡ್ಯೂ ಎವರ್ ಥಿಂಕ್ ಈಟಿಂಗ್ ಇನ್ ಎ ಫೈಬರ್ ಪ್ಲೇಟ್ ಇಸ್ ಸೇಫ್? ಇವತ್ತು ಸ್ಟೀಲ್ ತಟ್ಟೆಯಲ್ಲಿ ತಿನ್ನಪ್ಪ, ಬೆಳ್ಳಿ ತಟ್ಟೆಯಲ್ಲಿ ತಿನ್ನಿ ದುಡ್ಡಿದ್ರೆ, ಇನ್ನೂ ಜಾಸ್ತಿ ಇತ್ತು ದುಡ್ಡಿದ್ರೆ ಬಂಗಾರ ತಟ್ಟೆಯಲ್ಲಿ ತಿನ್ನಿ, ಚೆನ್ನಾಗಿ ಟ್ರೇ ಸೆರಿಮೆಂಟ್ಸ್ ತಿನ್ನುತ್ತೆ. ಯಾವುದು ಇಲ್ವಾ, ಸಿಂಪಲ್ ಕರಿ ಕಬ್ಬಿಣದ ಪಾತ್ರೆಯನ್ನು ಬಳಸಿ ಅನ್ನವನ್ನು ಓಪನ್ ಕುಕ್ಕಿಂಗಲ್ಲಿ ಮಾಡಿ, ಸಿರಿಧಾನ್ಯ ಹೆಚ್ಚಿನ ಫೈಬರ್ಸನ್ನು ಊಟ ಮಾಡಿ, ಸೊಪ್ಪನ್ನು ಪ್ರತಿನಿತ್ಯ ಅವಿನಾಭಾಜ್ಯ ಅಂಗವಾಗಿ ನಿಮ್ಮ ಆಹಾರ ಸೇವನಾ ಪದ್ಧತಿಗಳಲ್ಲಿ ಸುಮಾರು 100-200 ಗ್ರಾಮ್ ಸೊಪ್ಪು ಒಂದು ತಲೆಗೆ, ಒಂದು ಮನೆಯಲ್ಲಿ 4 ಜನ ಇದ್ದೀರಾ ಅಂದರೆ 800 ಗ್ರಾಮ್ ಸೊಪ್ಪು ಇನ್ವೇರಿಯಬ್ಲಿ ಒಂದು ದಿಸಕ್ಕೆ ಯೂಸ್ ಮಾಡ್ತೀನಿ ಅನ್ನೋದಾದರೆ ಅನಿಮಿಯಾ ಬಗ್ಗೆ ಯೋಚನೆ ಮಾಡೋದು ಕೂಡ ಇಲ್ಲ ರೀ. ಒಣದ್ರಾಕ್ಷಿ ತಿನ್ನೋಕ್ಕೆ ಕಷ್ಟ ಏನ್ರಿ, ಅಂಜೂರ ತಿನ್ನೋಕ್ಕೆ ಕಷ್ಟ ಏನ್ರಿ, ಖರ್ಜೂರ ತಿನ್ನೋಕ್ಕೆ ಕಷ್ಟ ಏನ್ರಿ, ಹಳೆ ಜೇನುತುಪ್ಪ ಸ್ವಾದಿಷ್ಟವಲ್ವೇನ್ರಿ? ಯಾರ್ರೀ ಹೇಳಿದ್ದು ಆಯುರ್ವೇದ ಅಂದ ತಕ್ಷಣ ತುಂಬ ಕಹಿ, ತುಂಬ ಉಗುರು, ಸಿಕ್ಕಾಪಟ್ಟೆ ಕಟ್ಟುಪಾಡುಗಳು, ಸಿಕ್ಕಾಪಟ್ಟೆ ಪಥ್ಯಗಳು ಅಂತ. ಒಳ್ಳೆಯದನ್ನು ಹೇಳ್ತಕ್ಕಂಥದ್ದು ಪಥ್ಯ. ಸಂಸ್ಕೃತದ ಉಲ್ಲೇಖ ಹೇಳುತ್ತೆ, ಪತಾಯ ಹಿತಂ ಪಥ್ಯಂ ಅಂತಕ್ಕಂಥದ್ದು. ಯಾವುದು ಶರೀರದ ಆಭ್ಯಂತರಿಕ ಅವಯವಗಳಿಗೆ ಒಳ್ಳೆಯದೋ, ಇನ್ನರ್ ಪಾತ್ವೆಗೆ ಯಾವುದು ಸುಸೂತ್ರವಾದಂತಹ ಸಲಹೆ ಮಾರ್ಗದರ್ಶನ ಇದೆಯೋ ಅದಕ್ಕೆ ನಾವು ಪಥ್ಯ ಅಂತ ಕರಿತೀವಿ ಅಲ್ವಾ. ಸೊ ಅನಿಮಿಯಾ ಅಥವಾ ಪಾಂಡುರೋಗ ಅಂತಕ್ಕಂಥದ್ದು ಆರ್ಥಿಕತೆಗೆ ಸಂಬಂಧಪಟ್ಟಂತಹ ವಿಚಾರ ಅಲ್ಲ. ಬಡವರಿಗೆ ಮಾತ್ರ ಬರುತ್ತೆ, ಶ್ರೀಮಂತರಿಗೆ ಬರಲ್ಲ. ಶ್ರೀಮಂತರಿಗೆ ಹೆಚ್ಚು ಇವತ್ತಿನ ಆಧುನಿಕ ಜೀವನ ಶೈಲಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಅನೇಕ ಉದಾಹರಣೆಗಳು, ಅನೇಕ ನಿದರ್ಶನಗಳನ್ನು ನಿಮ್ಮ ಮುಂದೆ ಕೊಟ್ಟೆ. ಭಯ, ಆತಂಕ ಯಾವ ಕಾರಣಕ್ಕೂ ಅನಿಮಿಯಾಗೆ ಸಂಬಂಧಪಟ್ಟಂಗೆ ಪಡಬೇಡಿ. ಯಾವ ಕಾಲಕ್ಕೂ ಈ ಒಂದು ಸಮಸ್ಯೆಯಿಂದ ತಾವು ಸಂಪೂರ್ಣ ಹೊರಗೆ ಬರಲಿಕ್ಕೆ ಸನ್ನಿಹಿತರಾಗಿದ್ದೀರಿ, ಸುಸಜ್ಜಿತರಾಗಿದ್ದೀರಿ. ಆಯುರ್ವೇದ ನಿಮ್ಮ ನೆರವಿಗೆ ಸದಾ ಕಾಲ ಇದೆ. ನೋ ಫಿಯರ್ ವೆನ್ ಐ ಆಮ್ ಹಿಯರ್ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಮಗದೊಮ್ಮೆ ಹೇಳಿ, ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ, ವಾಪಸ್ ಬರ್ತೀನಿ. ನಮಸ್ಕಾರ.